mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಎಲ್ಲರ ತಲೆಯಲ್ಲಿ ಒಂದು ಪ್ರಶ್ನೆ ಈಗ ಕೊರಿತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಬಿದ್ದು ಹೋಗಿದೆ, ಭಾರತದಲ್ಲಿ ಮಾತ್ರ ಯಾಕೆ ಏರಿಕೆ ಆಗ್ತಾ ಇದೆ ಅಂತ ಪ್ರಶ್ನೆ. ದಿನದಿನವೂ ಕೂಡ ಚುಚ್ಚರಿ ಚುಚ್ಚರಿ ಏರಿಕೆ ಆಗಿ ಆಗಿ ಈಗ ದೊಡ್ಡ ಪ್ರಮಾಣದ ರೈಸ್ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ. ಪ್ರತಿಪಕ್ಷಗಳು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ದಿನ ದಾಳಿಯನ್ನು ಮಾಡ್ತಾ ಇದ್ದಾರೆ, ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಯಾಕೆ ಈ ರೀತಿ ಆಗ್ತಾ ಇದೆ, ಇದರ ಎಕಾನಮಿ ಮೇಲೆ ಇದರ ಇಂಪ್ಲಿಕೇಶನ್ಸ್ ಏನಾಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಕೆ ನಮ್ಮ ಜೊತೆಗೆ indianmoney.comನ ಸಂಸ್ಥಾಪಕರಾಗಿರುವಂಥ ಸಿ ಎಸ್ ಸುಧೀರ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಯಾಕೆ ಆಗ್ತಾ ಇದೆ ಈ ರೀತಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಿದ್ದಿದೆ, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಬಹಳ ಕಮ್ಮಿ ಇದೆ, ಬಿದ್ದು ಮತ್ತು ನಿಧಾನಕ್ಕೆ ಚಿಗುರ್ತಾ ಇದೆ, ಆದರೂ ಕೂಡ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇದೆ. ಒಂದು ತಿಂಗಳ ಹಿಂದೆ ಹೋದ್ರೆ ನಾವು US ಕ್ರೂಡ್ ಆಯಿಲ್ನ ಪರ್ಚೇಸ್ ಮಾಡೋಕ್ಕೆ ಯಾರಿಲ್ಲ, ಮೈನಸ್ ಹೋದಂಥ ಪರಿಸ್ಥಿತಿ ಇತ್ತು. ಸೊ ಈ ಪರಿಸ್ಥಿತಿ ಇದ್ದಾಗಲೂ ಕೂಡ ಭಾರತದಲ್ಲಿ ಯಾಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಈಗ ಬೇರೆ ಪರಿಸ್ಥಿತಿ ಬೇರೆ ಸರಿ ಇಲ್ಲ ಎಕಾನಮಿಯಲ್ಲಿ, ಈ ಕಾಯಿಲೆಯಿಂದಾಗಿ ಕೊರೋನಾದಿಂದಾಗಿ ತುಂಬ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ, ಸ್ಲೋ ಡೌನ್ ಇದೆ ಎಕಾನಮಿಯಲ್ಲಿ, ಈ ಟೈಮ್ನಲ್ಲೂ ಕೂಡ ಪ್ರೈಸ್ ರೈಸ್ ಯಾಕೆ ಆಗ್ತಿದೆ ಪೆಟ್ರೋಲಿಯಂ ಉತ್ಪನ್ನಗಳದ್ದು ಅನ್ನೋಂಥ ಪ್ರಶ್ನೆ ಇದೆ ನಿಮ್ಮ ಟೇಕ್. ಸೊ ಈ ಪೆಟ್ರೋಲಿಯಂ ಪ್ರೈಸನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಅಂದರೆ ಇಲ್ಲಿ ಮೂರು ಕಾಂಪೊನೆಂಟ್ ಇದೆ. ಕಾಂಪೊನೆಂಟ್ ನಂಬರ್ 1 ಕ್ರೂಡ್ ಆಯಿಲ್ ಪ್ರೈಸ್. ಏನು ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಈಗ ನಾವು ತರೋದು US ಲಾಸ್ಟ್ ಟೈಮು ಮೈನಸ್ಸಿಗೆ ಹೋದಾಗ ಕೂಡ ಕ್ರೂಡ್ ಆಯಿಲ್ ಬ್ಯಾರಲ್ ಪ್ರೈಸ್ -37ಗೆಲ್ಲ ಹೋಗಿತ್ತಲ್ಲ, ಆವಾಗ ಕೂಡ ನಮ್ಗೆ $20 ಬರ್ತಿತ್ತು ಒಂದು ಬ್ಯಾರಲ್ಗೆ. ಒಂದು ಬ್ಯಾರಲ್ ಅಂದರೆ ಸುಮಾರು 150 ಲೀಟ್ರ್ ಬರುತ್ತೆ. ಒಂದು ಬ್ಯಾರಲ್ಗೆ $20 ಅಂದರೆ $20 ಬರ್ತಿತ್ತು ಅಂದರೆ ಒಂದು $18 ಬರುತ್ತೆ ಅಂತ ಕಾಣುತ್ತೆ. ಆದರೆ ಈಗೇನಾಗಿದೆ ನೋಡಿ, ಈ ಒಂದು ಕಾಂಪೊನೆಂಟು ಕ್ರೂಡ್ ಆಯಿಲ್ ಪ್ರೈಸು, ಎರಡನೇ ಕಾಂಪೊನೆಂಟ್ ಯಾವುದು ಅಂದರೆ ರಿಫೈನಿಂಗ್ ಕಾಸ್ಟ್. ಅಂದ್ರೆ ನಮ್ಮ ರಿಫೈನರಿಗೆ ತಂದು ಅದನ್ನ ಹಾಗೆ ಕೊಡೋಕ್ಕಾಗಲ್ಲ, ರಿಫೈನ್ ಮಾಡಿ ಅದನ್ನ ಇದು ಮಾಡ್ತಾರೆ, ಆ ಎರಡನೇ ಕಾಸ್ಟ್. ಇನ್ನು ಮೂರನೇ ಕಾಸ್ಟು ಟ್ಯಾಕ್ಸಸ್. ಟ್ಯಾಕ್ಸಸ್ ಅಲ್ಲಿ ಏನು ಎರಡಿದೆ, ಒಂದು ಕೇಂದ್ರ ಸರ್ಕಾರದ್ದು ಮತ್ತೊಂದು ರಾಜ್ಯ ಸರ್ಕಾರದ್ದು, ಎರಡು ಟ್ಯಾಕ್ಸಸ್ ಬರುತ್ತೆ. ಈಗ ನಾವೇನ್ ಮಾಡಿದ್ವಿ, ಕ್ರೂಡ್ ಆಯಿಲ್ ಪ್ರೈಸ್ ಫುಲ್ ಕಡಿಮೆ ಆದಾಗ ಕೇಂದ್ರ ಸರ್ಕಾರ ಅವರ ಟ್ಯಾಕ್ಸಸ್ನ ಜಾಸ್ತಿ ಮಾಡಿದ್ರು. ರಾಜ್ಯ ಸರ್ಕಾರಗಳಾದರೂ ಬಜೆಟಲ್ಲಿ ಮಾತ್ರ ಮಾಡ್ತಿದ್ರು, ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡೋಷ್ಟೊತ್ತಿಗೆ ಒಂದ್ಸರಿ ಸ್ವಲ್ಪ ಜಾಸ್ತಿ ಮಾಡಿದ್ರು, ಅದು ಬಿಟ್ಟರೆ ಸಾಮಾನ್ಯವಾಗಿ ಪ್ರತಿ ಬಜೆಟಲ್ಲಿ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಈಗ ರಾಜ್ಯ ಸರ್ಕಾರನೂ ಜಾಸ್ತಿ ಮಾಡಿದೆ, ಕೇಂದ್ರ ಸರ್ಕಾರನೂ ಜಾಸ್ತಿ ಮಾಡಿದೆ, ಕ್ರೂಡ್ ಆಯಿಲ್ ಪ್ರೈಸು ಕಡಿಮೆ ಇತ್ತು, ಜನರಿಗೆ ಹೊರೆ ಅನಿಸಿಲ್ಲ, ಮೊದಲು ಕೊಟ್ಟು ರೇಟಲ್ಲೇ ಕೊಡ್ತಿದ್ರು. ಭಾಳ ಚರ್ಚೆ ಆಯಿತು ಪೆಟ್ರೋಲ್ ಕಡಿಮೆ ಸಿಗತ್ತಾ ಫ್ರೀ ಸಿಗತ್ತಾ ಅಂತ ಅನಿಸಿದ್ದು, ಆದರೆ ಏನೂ ಆಗಿಲ್ಲ, ಭಾರತದಲ್ಲಂತೂ ಸೇಮ್ ರೇಟೇ ಕೊಡ್ತಾ ಇದ್ವಿ. ಈಗ ಸಡನ್ ಆಗಿ ಕ್ರೂಡ್ ಆಯಿಲ್ ಪ್ರೈಸ್ ಮತ್ತೆ ಸ್ವಲ್ಪ ರಿಕವರಿ ಆಗ್ತಾ ಇದೆ. ಹೌದು, ಅದು ರಿಕವರಿ ಆಗ್ತಿದ್ದಾಗ ಇಲ್ಲಿ ಸರ್ಕಾರ ಏನು ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡಿತ್ತಲ್ಲ ಟೆಂಪ್ರರಿ, ಅದನ್ನು ಕಡಿಮೆ ಮಾಡಬೇಕಿತ್ತು, ಅವ್ರು ಮಾಡಿಲ್ಲ. ಇದು ನಮ್ಮ ಹಿಸ್ಟ್ರಿಲಿ ಆಗಿಲ್ಲ. ಆ್ಯಕ್ಚುಲಿ ನೀವು ಹಿಸ್ಟಾರಿಕಲ್ ನೋಡಿದ್ರೆ ಸರ್ಕಾರ ಯಾವಾಗಲೂ ಕೂಡ ಪ್ರೈಸಸ್ನ ಜಾಸ್ತಿ ಮಾಡ್ತಾನೆ ಹೋಗಿದೆ, ಟ್ಯಾಕ್ಸಸ್ನ ಟ್ಯಾಕ್ಸಸ್ನ ಜಾಸ್ತಿ ಮಾಡಿದೆ, ಕಡಿಮೆ ಮಾಡಿದ್ ಬಹಳ ಕಡಿಮೆ. ಸೊ ಈಗ ಅಟ್ ಲೀಸ್ಟ್ ಮಾಡಬೇಕಿತ್ತು, ಆದರೆ ಮಾಡೋಕ್ಕೆ ಆಗ್ತಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂದರೆ ಸರ್ಕಾರದ ಬಜೆಟ್ ಸುಮಾರು 28 ಲಕ್ಷ ಕೋಟಿ, ಅದರಲ್ಲಿ ಬರೀ 20 ಲಕ್ಷ ಕೋಟಿ ಮಾತ್ರ ನಮ್ಮ ಆದಾಯ, ಇನ್ನು ಉಳಿದಿದ್ದು ಪೂರ್ತಿ ಸಾಲ ಡೆಫಿಸಿಟ್. ಹೌದು, ಈಗ 20 ಲಕ್ಷ ಕೋಟಿಯಲ್ಲಿ ಬರ್ತಿದ್ದು ಎಲ್ಲಿಂದ, GST ಕಲೆಕ್ಷನ್ನು ಮತ್ತು ಡೈರೆಕ್ಟ್ ಟ್ಯಾಕ್ಸಸ್ಸು, ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು ಮತ್ತು ಇಂಡಿವಿಜುವಲ್ ಇನ್ಕಮ್ ಟ್ಯಾಕ್ಸು ಮತ್ತು ಪೆಟ್ರೋಲ್ ಡೀಸೆಲಿಂದ ಬರ್ತಿತ್ತು. ಈಗ GST ಕಲೆಕ್ಷನ್ನು ಲಾಕ್ಡೌನಿಂದ ಫುಲ್ ಹೊಡ್ತಾಗಿದೆ. ನಮ್ಮದು ಸುಮಾರು 1,06,000 ಕೋಟಿ, 1,10,000 ಕೋಟಿ ತಿಂಗಳ ಆದಾಯ ಸರ್ಕಾರಕ್ಕೆ ಬರ್ತಿತ್ತು ಬರೀ GST. ಇವತ್ತೇನಾಗಿದೆ, ಲಾಕ್ಡೌನಿಂದ ಏಪ್ರಿಲ್ ತಿಂಗಳಲ್ಲಿ ಸರ್ಕಾರ ಅಫಿಷಿಯಲಾಗಿ ರಿಲೈಸ್ ಮಾಡಿದ್ರು 28,000 ಕೋಟಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ, 1,00,000 ಕೋಟಿಯಿಂದ ಮೇಯಲ್ಲೂ ಸುಮಾರು ಅಲ್ಲೆಲ್ಲೇ ಇರ್ಬೋದೇನೋ, ಒಂದು 30-40,000. ಸೊ ಆ ಲಾಸಸ್ನ ಇಲ್ಲಿ ಸರ್ಕಾರ ತುಂಬ, ಆ ಲಾಸನ್ನು ಇಲ್ಲಿ ಸರ್ಕಾರ ರಿಕವರಿ ಮಾಡೋಕ್ಕೆ ನೋಡ್ತಿದೆ. ಸರ್ಕಾರಕ್ಕೆ ಮತ್ತೊಂದು ಏನಾಯಿತು ಅಂದರೆ ನೋಡಿ, ಪೆಟ್ರೋಲ್ ಡೀಸೆಲ್ ಪ್ರೈಸ್ ಕಡಿಮೆ ಆಗಿದ್ದ ಜೊತೆಗೆ ಲಾಸ್ಟಿಗೆ ಏನಾಯಿತು, ಪೆಟ್ರೋಲ್ ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಆಯಿತು ದೇಶದಲ್ಲಿ. ಹೌದು, ಆವಾಗ ಸಿಕ್ಕಾಪಟ್ಟೆ ಆದಾಯ ಕಡಿಮೆ ಆಯಿತು. ಹೌದು, ನಿಮಗೆ ಲಾಕ್ಡೌನ್ ಆಗಿದ್ದರಿಂದ ಸರ್ಕಾರಕ್ಕೆ ಪ್ರತಿದಿನ 40,000 ಕೋಟಿ ಲಾಸ್ ಆಗ್ತಿತ್ತು, ಆದರೆ ಇದರಲ್ಲೆಲ್ಲ ಬಂತಲ್ಲ. ಸೊ ಹಾಗಾಗಿ ಈಗ ಅದನ್ನೆಲ್ಲ ರಿಕವರ್ ಮಾಡ್ಕೋಬೇಕು. ಈಗ ಸರ್ಕಾರ 28 ಲಕ್ಷ ಕೋಟಿಗೂ ಬಜೆಟ್ ಅನೌನ್ಸ್ ಮಾಡಿ ಆಗಿದೆ. ಕರೋನಾ ಅವ್ರ ಮನಸ್ಸಲ್ಲೇ ಇರಲಿಲ್ಲ, ಯಾಕಂದ್ರೆ ಬಜೆಟ್ ಅನೌನ್ಸ್ ಆಗಿದ್ದು February 1st. ಹೌದು, ಕರೋನಾ ಇಲ್ಲಿ ಹೆಚ್ಚಾಗಿದ್ದು March 1st, 2nd week ನಾವು March 24th ಲಾಕ್ಡೌನ್ ಅನೌನ್ಸ್ ಮಾಡಿದ್ದು. ಅಷ್ಟೊತ್ತಿಗೆ ಸರ್ಕಾರದಕ್ಕೆ ಇದಕ್ಕೆ ಅಂದಾಜೇ ಇರಲಿಲ್ಲ, ಬಜೆಟ್ ಅನೌನ್ಸ್ ಮಾಡಿದ್ದಾರೆ. ಈಗ ಭಾಳಷ್ಟು ಯೋಜನೆಗಳನ್ನ ಕೈ ಬಿಡೋಕ್ಕಂತೂ ಆಗಲ್ಲ, ಅದಕ್ಕೆ ದುಡ್ಡು ಬೇಕೇ ಬೇಕು, ಹಾಗಾಗಿ ಜನರ ಮೇಲೆ ಬರೆ ಹಾಕ್ತಿದ್ದಾರೆ. ಅದು ನನ್ನ ಲೆಕ್ಕ.
ಈ ಪೆಟ್ರೋಲಿಯಂ ಪ್ರೈಸಸ್ನ ಸರ್ಕಾರ ಈಗ ಮೊದಲಿನ ಥರ ರೆಗ್ಯುಲೇಟ್ ಮಾಡ್ತಾ ಇಲ್ಲ, ಈಗ ಮಾರ್ಕೆಟ್ ಪ್ರೈಸಸ್ ಮೇಲೆ ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ನಿಮ್ಮ ಪ್ರಕಾರ ಯಾವುದು ಸರಿ, ಸರ್ಕಾರ ರೆಗ್ಯುಲೇಟ್ ಮಾಡಬೇಕಾ, ಜನರಿಗೆ ಆ ಕುಷನ್ನ ಸರ್ಕಾರ ಕೊಡಬೇಕಾ, ಅಥವಾ ಮಾರ್ಕೆಟ್ ಪ್ರೈಸ್ ಬಿಟ್ಬಿಡೋದೆ ಒಳ್ಳೇದಾ? ಅಲ್ಲ, ಸರ್ಕಾರ ಮಾರ್ಕೆಟ್ ಪ್ರೈಸಿಗೆ ಕೊಡೋದು ಒಳ್ಳೇದು, ಯಾಕಂದರೆ ನಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏನು ಚೇಂಜಸ್ ಆಗುತ್ತೆ ಅದಕ್ಕೆ ತಕ್ಕಂತೆ ನಮಗೂ ಕೂಡ ಚೇಂಜಸ್ ಆಗ್ತಿರುತ್ತೆ ಪ್ರತಿದಿನ. ಹಾಗಾಗಿ ಜನರಿಗೆ ಹೊರೆ ಅನಿಸಲ್ಲ, ಯಾಕಂದರೆ ಅವಾಗೆಲ್ಲ ನೀವು ನೋಡಿರಬೇಕು ಒಂದೇ ಸಾರಿ 5 ರೂಪಾಯಿ ಜಾಸ್ತಿ ಆಗೋದು, ಒಂದೇ ಸಾರಿ 8 ರೂಪಾಯಿ ಜಾಸ್ತಿ ಆಗೋದು, ಆದರೆ ಹೊರೆ ಆಗ್ತಿತ್ತು. ಈಗ 50 ಪೈಸೆ 1 ರೂಪಾಯಿ ದಿನ ಚೇಂಜ್ ಆಗ್ತಿರುತ್ತೆ, ಜನರಿಗೆ ಗೊತ್ತಾಗಲ್ಲ. ನಾವು ಅವಾಗ ನೋಡಿದ್ವಿ ಪೆಟ್ರೋಲ್ ಪ್ರೈಸ್ ನಾಳೆ ಬೆಳಿಗ್ಗೆ 5 ರೂಪಾಯಿ ಜಾಸ್ತಿ ಆಗುತ್ತೆ ಅಂದರೆ ಪೆಟ್ರೋಲ್ ಬಂಕ್ ಎದುರುಗಡೆ ಕ್ಯೂ ನಿಲ್ತಿತ್ತು ವೆಹಿಕಲ್ಸು. ಈಗ ಆ ಪರಿಸ್ಥಿತಿ ಬರ್ತಿಲ್ಲ, ಕೇರ್ ಮಾಡ್ತಾ ಇಲ್ಲ, ಯಾಕಂದರೆ ದಿನ ಸ್ವಲ್ಪ ಚೇಂಜ್ ಆಗ್ತಿದೆ. ಆದರೆ ಈಗ ನಮಗೆ ಸರ್ಕಾರ ಒಂದು ವೇಳೆ ಅವ್ರು ರೆಗ್ಯುಲೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಇನ್ನೂ ಅವ್ಯವಸ್ಥೆ ಆಗುತ್ತೆ, ಅದು ಮಾಡಬಾರ್ದು. ಆದರೆ ಸರ್ಕಾರ ಏನು ಮಾಡಬೇಕು ಅಂದರೆ ಅವ್ರ ಟ್ಯಾಕ್ಸಸ್ಸಲ್ಲಿ ಏನು ಟ್ಯಾಕ್ಸಸ್ನ ಇಂಪ್ಲೈ ಮಾಡ್ತಲ್ಲ, ಅವ್ರು ಏನು ಮಾಡಬೇಕು ಪರ್ಸೆಂಟೇಜ್ ಮೂಲಕ, ಅಂದರೆ ಒಂದು ವೇಳೆ ಕಚ್ಚಾ ತೈಲ ಬೆಲೆ ಜಾಸ್ತಿ ಆದರೆ ನಾವು ಕಡಿಮೆ ಮಾಡಬೇಕು, ಆ ರಿಯಲ್ ಟೈಮ್ ಕರೆಕ್ಷನ್ಸ್ನ ಸರ್ಕಾರ ಮಾಡಬೇಕು. ಅದನ್ನು ಮಾಡಿದೆ ಅಟ್ಲೀಸ್ಟ್ ಈಗ ಒಂದು ವೇಳೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ, ಸಡನ್ ಆಗಿ ಸ್ವಲ್ಪ ಟ್ಯಾಕ್ಸ್ ಕಡಿಮೆ ಮಾಡಿ, ಇಲ್ಲಾಂದ್ರೆ ಜನರ ಮೇಲೆ ಹೊರೆ ಆಗುತ್ತೆ. ಯಾಕಂದರೆ ಈಗ ನಮಗೆಲ್ಲ ಗೊತ್ತಾಗಲ್ರಿ, ನಾವೆಲ್ಲ ಕಾರಿಗೆ ಬೈಕಿಗೆ ಎಷ್ಟು ಯೂಸ್ ಮಾಡ್ತೀವಿ, ಹೆಚ್ಚಂದರೆ ತಿಂಗಳಿಗೆ ಒಂದು 5,000 ರೂಪಾಯಿದು 3,000 ರೂಪಾಯಿ ಡೀಸೆಲ್ ಹಾಕ್ತೀವಿ. ಆದರೆ ಟ್ರಾನ್ಸ್ಪೋರ್ಟೇಷನ್ನೇ ನಂಬ್ಕೊಂಡಿದಾರಲ್ಲ ಅವ್ರಿಗೆ, ಪಾಪ ಈಗ ಮೊದಲೇ ಕಷ್ಟದಲ್ಲಿದೆ, ಮಂತ್ಲಿ ಬಿಲ್ ಹೆವಿ ವ್ಯತ್ಯಾಸ ಆಗುತ್ತೆ. ಹೌದು ಹೌದು, ಈಗ ಟ್ಯಾಕ್ಸಿಯವರಿಗೆಲ್ಲ ದಿನಕ್ಕೆ 2,000 ರೂಪಾಯಿ 1,500 ರೂಪಾಯಿ ಡೀಸೆಲ್ ಹಾಕ್ಸ್ಬೇಕು, ಅವ್ರಿಗೀಗ ಭಾಳ ಕಷ್ಟ ಆಗ್ಬಿಡುತ್ತೆ. ಈಗ ದಿನಕ್ಕೆ ನಾನು ನಿನ್ನೆ ನೋಡ್ತಾ ಇದ್ದೆ, ನನ್ನ ಕಾರಿಗೆ ಪ್ರತಿ ಸರಿ ಫುಲ್ ಟ್ಯಾಂಕ್ ಮಾಡಿದ್ರೆ 2,700 ರೂಪಾಯಿ ಆಗೋದು ಇನ್ನೋವಾಗೆ, ಈ ನಿನ್ನೆ ಹಾಕಿದಾಗ ಸುಮಾರು 3,250 ರೂಪಾಯಿ ಆಗ್ತದೆ ಜಾಸ್ತಿ. ಅದಕ್ಕೆ ನನಗೆ ಒಂದು ಸರಿ ಹಾಕಿದ ಅದನ್ನು ಪೇನ್ ಅನ್ಸಲ್ಲ, ದಿನ ಬೆಳಗ್ಗೆ ಹಾಕ್ಸ್ಬೇಕಲ್ಲ, ಈ ಟ್ಯಾಕ್ಸಿ ಅವರೆಲ್ಲ ಪಾಪ ದಿನ ಬೆಳಗ್ಗೆ ಹಾಕ್ಸ್ಬೇಕು, ಅದು 400 ರೂಪಾಯಿ 500 ರೂಪಾಯಿ ಜಾಸ್ತಿ ಆದಾಗ ಅದು ಹೊರೆ ಆಗುತ್ತೆ. ಸೊ ಹಾಗಾಗಿ ಸರ್ಕಾರ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು, ಯಾಕಂದರೆ ಡೀಸೆಲ್ ಪ್ರೈಸು ಪೆಟ್ರೋಲ್ ಪ್ರೈಸ್ ಆಲ್ಮೋಸ್ಟ್ ಸೇಮ್ ಆಗ್ಬಿಡ್ತೀಗ. ಸರ್ಕಾರ ರೆಗ್ಯುಲೇಟ್ ಮಾಡ್ತಿಲ್ಲ ಅಂತ ಹೇಳುತ್ತೆ ಮಾರ್ಕೆಟ್ ಪ್ರೈಸ್ ಅಂತ ಹೇಳುತ್ತೆ, ಬಟ್ ಇಂಡೈರೆಕ್ಟ್ಲಿ ರೆಗ್ಯುಲೇಟ್ ಮಾಡ್ತಾ ಇದೆ. ಮಾರ್ಕೆಟ್ ಪ್ರೈಸ್ ಬಿದ್ದಾಗೆಲ್ಲ ಇವರು ಇದನ್ನ ಟ್ಯಾಕ್ಸ್ ಜಾಸ್ತಿ ಮಾಡಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಬೆನಿಫಿಟ್ನ ಕಸ್ಟಮರ್ಸಿಗೆ ಪಾಸ್ ಮಾಡ್ತಾ ಇದೆ ಸರ್ಕಾರ. ಹೌದು, ಅದು ಮಾಡಬೇಕಿತ್ತು, ಮಾಡಲೇಬೇಕು ಈಗ. ಇನ್ಫ್ಯಾಕ್ಟ್ ನೋಡೋಣ ಏನಾಗುತ್ತೆ. ಹೌದು, ಇನ್ನು ಪೆಟ್ರೋಲ್ ಉತ್ಪನ್ನಗಳ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ರಿಟೇಲ್ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಹೌದು, ಇದರಿಂದ ವಿಶ್ವ ಸೈಕಲ್ ಆಫ್ ಎಕಾನಮಿ ಅಂತ ಹೇಳ್ತಾರಲ್ಲ, ಮಾರುಕಟ್ಟೆಯ ವಿಶ್ವಚಕ್ರ ಅಂತ ಹೇಳ್ತಾರಲ್ಲ, ಅದು ಮತ್ತಷ್ಟು ಕಂಟಿನ್ಯೂ ಆಗುತ್ತೆ. ಅದು ಆ ಸೈಕಲ್ನ ಬ್ರೇಕ್ ಮಾಡೋಕ್ಕಾಗದೇ ಇಲ್ಲ. ಹೌದು, ಇನ್ಫ್ಲೇಷನ್ ಜಾಸ್ತಿ ಆದಾಗ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗುತ್ತೆ ಜನರದ್ದು, ಆವಾಗ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಡಿಮ್ಯಾಂಡ್ ಕಮ್ಮಿ ಆದರೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಪ್ರೊಡಕ್ಷನ್ ಕಮ್ಮಿ ಆದರೆ ಎಂಪ್ಲಾಯ್ಮೆಂಟ್ ಜನರೇಟರ್ ಮೇಲೆ ಜನ್ರೇಷನ್ ಮೇಲೂ ಕೂಡ ಅಫೆಕ್ಟ್ ಆಗೇ ಆಗುತ್ತೆ ಅದು. ಸೊ ಇದ್ರ ಬಗ್ಗೆ ಸರ್ಕಾರ ಏನಾದರೂ ಕೂಡ ಅಲ್ಲ, ಈಗೇನಾಗುತ್ತೆ ಅಂದರೆ ಸರ್ಕಾರ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಮೇಲೆ ಯಾವಾಗ ಜಾಸ್ತಿ ಟ್ಯಾಕ್ಸಸ್ ಹಾಕ್ತಾರೆ ಮತ್ತು ಕ್ರೂಡ್ ಆಯಿಲ್ ಪ್ರೈಸು ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗುತ್ತೆ ಜನಸಾಮಾನ್ಯರಿಗೆ. ಹೌದು, ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ಇಂಡಸ್ಟ್ರೀಸ್ಗಳಿಗೂ ಕೂಡ ಹೌದು, ಈಗ ಎಲ್ಲರಿಗೂ ಬಂದ್ಬಿಡುತ್ತೆ. ಆವಾಗ ಆಟೋಮ್ಯಾಟಿಕಲಿ ಉತ್ಪಾದನಾ ವೆಚ್ಚ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಕಾಸ್ಟ್ ಪ್ರತಿಯೊಬ್ಬರಿಗೂ ಜಾಸ್ತಿ ಆಗುತ್ತೆ, ಅಲ್ಟಿಮೇಟ್ಲಿ ನೀವು ಹೇಳಿದಂಗೆ ಪ್ರೈಸಸ್ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಆಗುತ್ತೆ ಅದು. ಆದರೆ ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಸರ್ಕಾರ ಏನು ಮಾಡಬೇಕು, ಒಂದು ನಾವು ಹೇಳಿದಾಗೆ ಯಾವಾಗ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗುತ್ತೆ ಅವಾಗ ಟ್ಯಾಕ್ಸಸ್ನ ಕಡಿಮೆ ಮಾಡಬೇಕು. ಎರಡನೇದು ಬಹಳ ಮುಖ್ಯವಾಗಿ, ಮೊದಲೆಲ್ಲ ಏನಾಗ್ತಿತ್ತು ನೀವು ನೋಡಿದ್ರಿ, ಒಂದಷ್ಟು ಈ ಡೀಸೆಲ್ಗೆ ನಾವು ಅವಾಗ ಸಿಕ್ಕಾಪಟ್ಟೆ ಸಬ್ಸಿಡಿ ಕೊಡ್ತಿದ್ವಿ, ಮೋದಿ ಸರ್ಕಾರ ಬಂದ ಮೇಲೆ ಸಬ್ಸಿಡಿ ತೆಗೆದ್ರು. ಓಕೆ, ಪೆಟ್ರೋಲ್ ಡೀಸೆಲಲ್ಲಿ ಮೊದಲಿಂದನೂ ಪೆಟ್ರೋಲ್ ರೇಟ್ ಭಾಳ ಜಾಸ್ತಿ ಇರ್ತಿತ್ತು, ಡೀಸೆಲ್ ಕಡಿಮೆ ಇರ್ತಿತ್ತು. ಅದು ಆ್ಯಕ್ಚುಲಿ ಕಡಿಮೆ ಇರ್ತಿರ್ಲಿಲ್ಲ, ಸಬ್ಸಿಡಿ, ಹಾಂ ಸಬ್ಸಿಡಿ ಸರ್ಕಾರ ಕೊಡ್ತಿತ್ತು. ಯಾಕೆ ಡೀಸೆಲಿಗೆ ಸಬ್ಸಿಡಿ ಕೊಡ್ತಿದ್ರು ಅಂದರೆ, ಈ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸು ಇದಕ್ಕೆಲ್ಲ ನಾವು ಡೀಸೆಲ್ ಯೂಸ್ ಮಾಡ್ತೀವಿ ಅದರಿಂದ ಇದಾಗುತ್ತೆ ಅಂತ. ಹಾಗಾಗಿ ಅಗತ್ಯ ವಸ್ತುಗಳೆಲ್ಲ ಟಚ್ ಆಗುತ್ತೆ, ಪ್ಯಾಸೆಂಜರ್ ವೆಹಿಕಲ್ಗಳಿದಾವಲ್ಲ, ನಾವು ಕಾರ್ ತಗೋತೀವಲ್ಲ, ಯಾಕೆ ಡೀಸೆಲ್ ಕಾರಿಗೆ ನಾವು ದುಡ್ಡು ಜಾಸ್ತಿ ಕೊಡ್ತೀವಿ ಅಂದರೆ ಅದೇ ಕಾರಣ. ಡೀಸೆಲ್ ಕಾರಿಗೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕ್ತಾರೆ. ಈಗ ಡೀಸೆಲ್ ವೆಹಿಕಲ್ಸ್ಗಳಿಗೆ ಆ ದುಡ್ಡನ್ನು ರಿಕವರಿ ಮಾಡೋಕ್ಕೆ, ಮೊದಲೇನು ಮಾಡ್ತಿದ್ರು, ಡೀಸೆಲ್ ವೆಹಿಕಲ್ಗೆ ದುಡ್ಡು ಜಾಸ್ತಿ ಮಾಡೋಕ್ಕೆ ಕಾರಣನೇ ಅದು. ನೀವು ಪ್ಯಾಸೆಂಜರ್ ವೆಹಿಕಲ್ನ ಡೀಸೆಲ್ ವೆಹಿಕಲ್ ಮಾಡೋದಾದರೆ ನಾನು ಜಾಸ್ತಿ ಟ್ಯಾಕ್ಸ್ ಹಾಕ್ತೀನಿ, ಯಾಕಂದ್ರೆ ನಾನು ಡೀಸೆಲ್ಗೆ ಸಬ್ಸಿಡಿ ಕೊಡ್ತಿದ್ದೀನಿ ಅಂತ. ಆದರೆ ಇವತ್ತು ಯಾರೂ ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾವು ಡೀಸೆಲ್ ಮೇಲಿನ ಸಬ್ಸಿಡಿ ತೆಗೆದ ಮೇಲೂ ಡೀಸೆಲ್ ವೆಹಿಕಲ್ ರೇಟ್ ಯಾಕೆ ಜಾಸ್ತಿ ಇದೆ, ಇರಬಾರ್ದು ಇದು. ಯಾರು ಕ್ವಶನ್ ಕೇಳ್ತಾರೆ, ಯಾರು ಕೇಳ್ತಿಲ್ಲ ಇದನ್ನ. ಈ ತರ ಒಂದಷ್ಟು ಕಾರಣಗಳಾಗ್ತಿದೆ. ಬಟ್ ಇನ್ಫ್ಲೇಷನ್ ಬಗ್ಗೆ ಮಾತಾಡೋದಂದ್ರೆ, ಈಗ ಇನ್ಫ್ಲೇಷನ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಒಂದು ಜನರ ಪರ್ಚೇಸಿಂಗ್ ಪವರ್ ಕಡಿಮೆ ಆಗುತ್ತೆ. ಹೌದು, ನಾನು 100 ರೂಪಾಯಿಗೆ 2 ಕೆಜಿ ತಗೊಳ್ಳೋದನ್ನ ಇನ್ನು 1.5 ಕೆಜಿ ತಗೊಳ್ತೀನಿ. ಹೌದು, ಆದ್ರೂ ಆಟೋಮೆಟಿಕಲಿ ಅವರು ಒಂದು ವೇಳೆ ಎಂಡ್ ಕನ್ಸ್ಯೂಮರ್ ಆದರೆ ಭಾಳ ಹೊಡ್ತಾಗಲ್ಲ, ಅವನು ಒಂದು ವೇಳೆ ಇಂಡಸ್ಟ್ರಿ ನಡೆಸೋನು ಮತ್ತೊಂದು ಏನಾಗಿದ್ರೆ ಆಟೋಮೆಟಿಕಲಿ ಅವನ ಉತ್ಪಾದನೆ ಮಾಡುವ ಪ್ರಾಡಕ್ಟಿನ ಬೆಲೆನೂ ಜಾಸ್ತಿ ಆಗುತ್ತೆ. ಅದು ಇನ್ ಟರ್ನ್ ವಿಲ್ ಅಫೆಕ್ಟ್ ದ ಎಂಟೈರ್ ಸಿಸ್ಟಮ್.
ಸೊ ಹಾಗಾಗಬಾರ್ದು. ಆಗ್ತಾರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದ್ದಂಗೆ ಆಟೋಮೆಟಿಕಲಿ ಬೇರೆ ಎಲ್ಲ ಚೇಂಜಸ್ ಆಗ್ಬಿಡುತ್ತೆ. ಹಾಗಾಗಿ ನೀವು ನೋಡಿರ್ಬೇಕು ರಘುರಾಮ್ ರಾಜನ್ ಅವರು ಗವರ್ನರ್ ಆಗಿದ್ದಾಗ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೋಸ್ಕರನೇ ಭಾಳ ಮೆಷರ್ಸ್ ತಗೊಂಡಿದ್ರು. ನಮ್ಮ ಮೊದಲೆಲ್ಲ ನಮ್ಮ ದೇಶದಲ್ಲಿ ರಿಟೇಲ್ ಇನ್ಫ್ಲೇಷನ್ ಸಿಕ್ಕಾಪಡೆ ಜಾಸ್ತಿ ಇರ್ತಿತ್ತು. ಈಗ ಬಹಳ ಹತೋಟಿಗೆ ಬಂದಿದೆ, ಅದಕ್ಕೆ ಬಹಳಷ್ಟು ಮೆಷರ್ಸ್ ತಗೊಂಡಿದ್ದಾರೆ. ಸೊ ಈಗ ಒಂದು ವೇಳೆ ಇವ್ರು ಹೀಗೆ ಮಾಡಿ ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗಿ ಇನ್ಫ್ಲೇಷನ್ ಜಾಸ್ತಿ ಆಯಿತು ಅಂದರೆ ಅದು ಮತ್ತೊಂದಷ್ಟು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ. ಅದೇಂಥರ ಹೇಳ್ತಾರಲ್ಲ ಬೆಂಕಿಗೆ ತುಪ್ಪ ಹಾಕ್ದಂಗೆ ಅಂತ, ಹಾಗಾಗತ್ತೆ. ಈಗ ಭಾರತ ಈ ಕ್ರೂಡ್ ಆಯಿಲ್ಗೆ ಗಲ್ಫ್ ಕಂಟ್ರೀಸ್ ಮೇಲೆ ತುಂಬ ಡಿಪೆಂಡೆನ್ಸಿ ಇದೆ. ಭಾರತಕ್ಕೆ ದೊಡ್ಡ ಪ್ರಮಾಣದ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ನ ಅದ್ರ ಮೇಲೆ ನಾವು ಖರ್ಚು ಮಾಡುವಂಥ ಪರಿಸ್ಥಿತಿ ಇದೆ. ಎಷ್ಟು ದಿನ ಹೀಗೆ ಮುಂದುವರಿಯೋಕ್ಕೆ ಸಾಧ್ಯ? ಆಲ್ಟರ್ನೇಟಿವ್ ಏನು ನಮ್ಮಲ್ಲಿ? ನಿತಿನ್ ಗಡ್ಕರಿ ಅವರು ಸ್ಟಾರ್ಟಿಂಗಲ್ಲಿ ಅವರ ಈ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗ ಒಂದು ಆಂಬಿಷಿಯಸ್ ಪ್ಲ್ಯಾನ್ ಹೇಳಿದರು, 2020 ಒಳಗಡೆ ನೆಕ್ಸ್ಟ್ ಒಂದು 5-10 ಇಯರ್ಸ್ ಒಳಗಡೆ ನಾವು ಎಲ್ಲ ದೇಶದ ಎಲ್ಲ ವೆಹಿಕಲ್ಗಳನ್ನು ಎಲೆಕ್ಟ್ರಿಕ್ ವೆಹಿಕಲ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ. 2020 ಆಗೋಯ್ತು, ಈಗ ಅದ್ರದ್ದು ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಥಾಟ್ ಏನು ಅಂತ? ಎಲೆಕ್ಟ್ರಿಕ್ ವೆಹಿಕಲ್ ಇಂಪ್ಲಿಮೆಂಟೇಷನ್ ಥ್ರೂಔಟ್ ಇಂಡಿಯಾ ಎಲ್ಲ ವೆಹಿಕಲ್ಗಳಲ್ಲಿ, ಟ್ರಾನ್ಸ್ಪೋರ್ಟ್ ವೆಹಿಕಲ್, ಹೆವಿ ವೆಹಿಕಲ್, ಲೈಟ್ ವೆಹಿಕಲ್ ಎಲ್ಲ ಸಾಧ್ಯನಾ? ಅದಕ್ಕೆ ಬೇಕಾದ ಬ್ಯಾಟ್ರಿ, ಹೈ ಎಫಿಷಿಯನ್ಸಿ ಬ್ಯಾಟ್ರಿ ಟೆಕ್ನಾಲಜಿ ನಮ್ಮ ಹತ್ರ ಇದೆಯಾ? ಈಗ ಎಲೆಕ್ಟ್ರಿಕ್ ವೆಹಿಕಲ್ ಮಾಡಬೇಕು ಅಂತ ಮಾಡಿದರೆ ನಿಮಗೆ ಪೆಟ್ರೋಲ್ ಡೀಸೆಲ್ ಇಂಪೋರ್ಟ್ ಕಡಿಮೆ ಆಗುತ್ತೆ, ಬ್ಯಾಟ್ರಿ ಇಂಪೋರ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ. ನಿಮ್ಮ ಇಂಪೋರ್ಟ್ ಬಿಲ್ ಅಂತೂ ಚೇಂಜ್ ಆಗಲ್ಲ. ಅದಾಗಬೇಕು ಅಂದರೆ ಭಾರತದಲ್ಲಿ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು. ಅದಕ್ಕೆ ಮೇಕ್ ಇನ್ ಇಂಡಿಯಾ ಏನು ಸರ್ಕಾರ ಅನೌನ್ಸ್ ಮಾಡಿದೆ ಅದು ವರ್ಕ್ ಆಗಬೇಕು. ಅದು ಇನ್ನೂ ಇವತ್ತಿನ ತನಕ ಅಂತೂ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಆಗ್ತಿಲ್ಲ. ನೀವು ಅಗೇನ್ ಬ್ಯಾಟ್ರಿಗೆ ಒಂದು ವೇಳೆ ಬೇರೆಯವ್ರದ್ದು ಯಾವುದೋ ಟೆಕ್ನಾಲಜಿ ತಗೊಂಡು ಅವರಿಗೆ ರಾಯಲ್ಟಿ ಕೊಟ್ಟು ಮಾಡಿದರೆ ವರ್ಕೌಟ್ ಆಗಲ್ಲ. ಈಗ ಬ್ಯಾಟ್ರಿಗಳನ್ನು ನಾವು ಇನ್ವೆಂಟ್ ಮಾಡಬೇಕು. ನಮ್ಮಲ್ಲಿ ರಿಸರ್ಚ್ ಲ್ಯಾಬ್ಗಳೇ ಇಲ್ಲ. ಈಗ ನಮಗೆ ಬೇರೆ ದೇಶಗಳಲ್ಲಿ ಅಮೆರಿಕದಲ್ಲಿ ಯಾಕೆ ಭಾಳಷ್ಟು ಟೆಕ್ನಾಲಜಿಗಳು ಅವ್ರದ್ದು ಪೇಟೆಂಟ್ಸ್ ಇದೆ ಅಂದರೆ ಅದಕ್ಕೆ ಕಾರಣ ಇಷ್ಟೇ. ಅಲ್ಲಿ ಎಲ್ಲ ಯೂನಿವರ್ಸಿಟಿಗಳಲ್ಲೂ ರಿಸರ್ಚ್ ಲ್ಯಾಬ್ನ ಹಾಕಿರ್ತಾರೆ. ಮತ್ತೆ ಪ್ರೈವೇಟ್ಗೆ ತುಂಬ ಎನ್ಕರೇಜ್ ಮಾಡುತ್ತೆ ಗವರ್ನಮೆಂಟ್. ಹೌದು, ಬಟ್ ನಮ್ಮ ದೇಶದಲ್ಲಿ ಈಗ ಪೆಟ್ರೋಲಿಯಂ ಯೂನಿವರ್ಸಿಟಿ ಅಂತ ಇದೆ, ಆ ಯೂನಿವರ್ಸಿಟಿಯಲ್ಲೂ ಕೂಡ ಇವತ್ತು ರಿಸರ್ಚ್ ಲ್ಯಾಬ್ಗಳು ಭಾಳ ಕಡಿಮೆ. ಅದನ್ನು ಮಾಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಿದ್ದು. ಈಗ ಒಂದು ವೇಳೆ ಸೋಲಾರು ಎಲೆಕ್ಟ್ರಿಕ್ಕು ಇದೆರಡನ್ನ ದೇಶ ಅಡ್ರೆಸ್ ಮಾಡೋಂಗಾದರೆ, ಸೋಲಾರ್ ವೆಹಿಕಲ್ಸ್ ಇರ್ಬೋದು ಅಥವಾ ನಿಮಗೆ ಅಟ್ಲೀಸ್ಟ್ ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಜಾಸ್ತಿ ಮಾಡಿದ್ರೆ, ಅದೆರಡು ಮಾಡಿದರೆ ಪೆಟ್ರೋಲಿಯಂ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಆದರೆ ನಾನು ಹೇಳ್ದಂಗೆ ಫಸ್ಟು ಬ್ಯಾಟ್ರಿ ನಮ್ಮಲ್ಲಿ ಉತ್ಪಾದನೆ ಶುರು ಆಗಬೇಕು. ಮತ್ತೊಂದು, ನಾವು ಪೆಟ್ರೋಲಿಯಂ ಕನ್ಸಂಪ್ಷನ್ನ ಇತ್ತೀಚೆಗೆ ನೋಡಿದ್ರೆ ಕಂಟ್ರೋಲಿಗೆ ಬಂದಿದೆ, ಮೊದಲಿನಷ್ಟು ಇಲ್ಲ. ಇಂಪೋರ್ಟ್ ಬಿಲ್ಲು ನಮ್ಮ ದೇಶದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಂದು ಇಲ್ಲೊಂದು ಇಂಟೆಲಿಜೆಂಟ್ ಕೆಲಸ ಆಗಿದೆ. ಏನು ಗೊತ್ತಾ, ನಾವು ಲಾರ್ಜೆಸ್ಟ್ ನಮ್ಮ ದೇಶದ ದೊಡ್ಡ ಅಮೌಂಟಿನ ಇಂಪೋರ್ಟ್ ಯಾವುದು ಅಂದರೆ ಪೆಟ್ರೋಲು, ಹಾಗೆಯೇ ದೊಡ್ಡ ಎಕ್ಸ್ಪೋರ್ಟ್ ಯಾವುದು ಅದು ಪೆಟ್ರೋಲೇ. ನಾವೇನು ಮಾಡ್ತಿದ್ದೀವಿ, ಪೆಟ್ರೋಲ್ ಈ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ತೀವಲ್ಲ, ನಮ್ಮ ದೇಶಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ, ಅದಕ್ಕಿಂತ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಮತ್ತು ನಮ್ಮ ದೇಶದಲ್ಲಿ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಮಾಡ್ತಿರುವ ಪೆಟ್ರೋಲ್ ರೇಟು, ಡೀಸೆಲ್ ರೇಟು ನಾವೇನು ಕೊಳ್ತೀವಲ್ಲ ಅದರ ಅರ್ಧಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಯಾಕಂದರೆ ಎಕ್ಸ್ಪೋರ್ಟ್ ಮಾಡೋದ್ರ ಮೇಲೆ ದೇಶದ ಟ್ಯಾಕ್ಸ್ ಬರಲ್ಲ, ರಾಜ್ಯ ಸರ್ಕಾರ ಟ್ಯಾಕ್ಸ್ ಬರಲ್ಲ, ಸೆಂಟ್ರಲ್ ಟ್ಯಾಕ್ಸ್ ಬರಲ್ಲ, ಹಾಗಾಗಿ ಅದು ಕಡಿಮೆ ಆಗ್ತಿದೆ. ಅದರಿಂದ ಏನಾಗುತ್ತೆ, ದೇಶಕ್ಕೆ ಈ ರಿಫೈನಿಂಗ್ ಕಾಸ್ಟ್ ಇರುತ್ತದೆ, ಅಷ್ಟು ಫಾರೆಕ್ಸ್ ರಿಸರ್ವ್ಸ್ ಜಾಸ್ತಿ ಸಿಗ್ತಿದೆ. ನಮ್ದು ಒಂದ್ಸಾರಿ $1,000,000,000 ಬಂದಿತ್ತು, ಅಂದರೆ ಎಷ್ಟು $500,000,000,000 ಏನೋ ನಮ್ಮ ಫಾರೆಕ್ಸ್ ರಿಸರ್ವ್ಸ್ ಇತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳಬೇಕು ಅಂದರೆ $500,000,000,000 ಇದೆ. $500,000,000 ಫಾರೆಕ್ಸ್ ರಿಸರ್ವ್ಸ್ ಇದ್ದಾಗ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್ ಗೌರ್ಮೆಂಟ್ ಅಲ್ಲಿ $500,000,000,000 ಇತ್ತು, ಅದು ಇವತ್ತು $500,000,000,000 ಆಗಿದೆ. ಅಂದರೆ ಹತ್ರ ಎಷ್ಟು ಪಟ್ಟಿದ್ರೆ 100 ಪಟ್ಟು ಅಲ್ವಾ, ಅಷ್ಟು ಜಾಸ್ತಿ ಆಗಿದೆ, 1,000 ಪಟ್ಟು ಜಾಸ್ತಿ ಆಗಿದೆ. ಇನ್ನೊಂದು ಪ್ರಾಬ್ಲಮ್, ಇದೇ ಗ್ರೋತ್ ಅಲ್ಲಿ ಹೋದ್ರೆ ಈಗ ಅಂಬಾನಿ ಅವರು ಸಿಕ್ಕಾಪಟ್ಟೆ ದುಡ್ಡನ್ನು ರೈಸ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ತರ್ತಾ ಇದಲ್ಲ, ಅದು ಜಾಸ್ತಿ ಆಯ್ತು ಅಂದ್ರೆ ಇನ್ನೂ ಪ್ರಾಬ್ಲಮ್ $600,000,000,000 ಆಗ್ಬಿಡುತ್ತೆ. ಇಷ್ಟು ನಾವು ಎಲ್ಲೂ ಇರಲಿಲ್ಲ. ಈಗ ನಮ್ದು ಫಾರೆಕ್ಸ್ ರಿಸರ್ವ್ಸು ಥರ್ಡ್ ಅಂತ ಕಾಣುತ್ತೆ, ಜಪಾನ್ ಮತ್ತೆ ಇನ್ನೊಂದು ದೇಶ ಚೈನಾದ ಟ್ರಿಲಿಯನರ್ ಇದೆ, ಅವ್ರದ್ದು ಬಿಟ್ಟರೆ ನಾವೇ. ಸೊ ಹಾಗಾಗಿ ನಮ್ಮ ಫಾರೆಕ್ಸ್ ರಿಸರ್ವ್ಸ್ ಜಾಸ್ತಿ ಇರೋದ್ರಿಂದ ನೀವು ಕರೆನ್ಸಿ ಪ್ರಿಂಟ್ ಮಾಡ್ಬೋದು, ಫಾರೆಕ್ಸ್ ರಿಸರ್ವ್ಸ್ ಪ್ರಿಂಟ್ ಮಾಡೋಕ್ಕಾಗಲ್ಲ. ಸೊ ಅದು ಭಾಳ ಒಳ್ಳೆಯದಾಗುತ್ತೆ. ಅದಕ್ಕೆ ಕಾರಣ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಇಂಪೋರ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಎಕ್ಸ್ಪೋರ್ಟ್ ಮಾಡುವ ಒಂದು ಎಬಿಲಿಟಿಯನ್ನು ಬಿಲ್ಡ್ ಮಾಡಿದ್ದು. ಅದಕ್ಕೆ ಕಾರಣ ರಿಲಯನ್ಸ್ನವರು ಪ್ರಪಂಚದ ಲಾರ್ಜೆಸ್ಟ್ ರಿಫೈನರಿಯನ್ನು ಬಿಲ್ಡ್ ಮಾಡಿದ್ರು, ಜಾಮ್ನಗರ್ ಮಾಡಿರಲ್ಲ, ಆ ರಿಫೈನರಿಯಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ. ಓಕೆ, ಈ ಎಕನಾಮಿಕ್ಸ್ ಅಂತ ಬಂದಾಗ, ಇಂಟರ್ನ್ಯಾಷನಲ್ ಟ್ರೇಡ್ ವಿಚಾರಕ್ಕೆ ಬಂದಾಗ, ಕರೆನ್ಸಿ ಅಂತ ಬಂದಾಗ, ಫಾರಿನ್ ಎಕ್ಸ್ಚೇಂಜ್ ಅಂತ ಬಂದಾಗ, ತುಂಬ ಜನಕ್ಕೆ ಇದೆಲ್ಲ ಎಕನಾಮಿಕ್ಸ್ದು ಕಷ್ಟದ ಟಾಪಿಕ್ಗಳು ಅಂತ ಅನಿಸುತ್ತೆ. ಈ ಥರ ಎಕನಾಮಿಕ್ಸ್ನ, ಫೈನಾನ್ಸ್ನ ಕಷ್ಟದ ಟಾಪಿಕ್ಗಳನ್ನು ಸಿಂಪಲಾಗಿ ಅರ್ಥ ಮಾಡಿಸೋಕೆ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಆಪ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಜನ?
ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಯಾವುದು ಜಾರ್ಗನ್ಸ್ ಯೂಸ್ ಮಾಡಲ್ಲ, ಜನಸಾಮಾನ್ಯರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತೀವಿ. ಈಗ ಒಂದು ಟಿ ವಿ ಸೀರಿಯಲ್ ನಾವು ಯಾಕೆ ನೋಡ್ತೀವಿ ಅಂದರೆ ಅಲ್ಲಿ ಯಾವುದು ರಾಕೆಟ್ ಸೈನ್ಸ್ ಎಕ್ಸ್ಪ್ಲೇನ್ ಮಾಡಲ್ಲ. ನಮ್ಮ ಮನೆ ಥರನೇ ಒಂದು ಫ್ಯಾಮಿಲಿ, ಆ ಫ್ಯಾಮಿಲಿದು ಕಥೆಯನ್ನು ನಮಗೆ ಟಿ ವಿ ಸೀರಿಯಲ್ ಮಾಡಿ ತೋರಿಸ್ತಾರೆ. ನಾವು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಏನು ಮಾಡಿದ್ದೀವಿ ಅಂದರೆ ಈ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ಸನ್ನು ಆ ಥರ ಸಿಂಪಲ್ ಸ್ಟೋರಿ ಫಾರ್ಮ್ಯಾಟಲ್ಲಿ ಗ್ರಾಫಿಕ್ಸ್ ಯೂಸ್ ಮಾಡಿಕೊಂಡು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಹಾಗಾಗಿ ಏನಾಗುತ್ತೆ ಜನರಿಗೆ, ಓ ಫಿನಾನ್ಸ್ ಅಂದರೆ ಇಷ್ಟು ಈಸಿನಾ ಅನಿಸುತ್ತೆ. ಮೊದಲೆಲ್ಲ ಏ ಫಿನಾನ್ಸ್ ನಂಗೆ ಬೇಡ, ಅದಕ್ಕೆ ಯಾವಾಗಲೂ ಹೇಳ್ತೀನಿ ನೋಡಿ, ಶ್ರೀಮಂತರು ಮನೆಗೆ ಹೋದರೆ ನಿಮ್ಗೆ ಅವ್ರ ಮನೆಯಲ್ಲಿ ಅಡುಗೆಯವರಿಗೆ ಅಡುಗೆಗೆ ಜನ ಇರ್ತಾರೆ, ಕಾರ್ ಡ್ರೈವರ್ ಇರ್ತಾರೆ, ನಿಮಗೆ ಬೇರೆ ಎಲ್ಲದಕ್ಕೂ ಸರ್ವೆಂಟ್ಸ್ ಇರ್ತಾರೆ. ಹಣಕಾಸಿನ ನಿರ್ವಹಣೆ ಮತ್ತು ಡಿಸಿಷನ್ಸನ್ನು ಅವರೇ ತಗೊಳ್ತಾರೆ. ಆದರೆ ಬಡವರು ಅವ್ರ ಮನೇಲಿ ಎಲ್ಲ ಕೆಲಸನ ಅವರೇ ಮಾಡ್ತಾರೆ, ಹಣಕಾಸಿನ ವಿಚಾರ ಬಂದಾಗ ಬೇರೆಯವ್ರನ್ನ ಕರೀತಾರೆ ಹಾಗಾಗಿ ಅವ್ರು ಬಡವರಾಗೇ ಇರ್ತಾರೆ, ಶ್ರೀಮಂತರು ಶ್ರೀಮಂತರಾಗ್ತಾ ಇರ್ತಾರೆ. ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಿನ ಉದ್ದೇಶ ಏನಂದರೆ, ನೀವು ಯಾವತ್ತೂ ಕೂಡ ನಾನು ಶ್ರೀಮಂತ ಆಗೋದಕ್ಕೆ ಇನ್ಯಾರು ಅಡ್ವೈಸ್ ಮಾಡಬೇಕು ಅಂತ ಕಾಯಬಾರ್ದು. ಯಾರ ಕಥೆನೂ ಇಲ್ಲ ನಿಮ್ಗೆ, ಯಾರಾದರೂ ನಾನು ಶ್ರೀಮಂತ ಆಗಕ್ಕೆ ಈ ಅಡ್ವೈಸರ್ ಕಾರಣ ಅಂತ ಹೇಳಿದ್ದೆ ಯಾರು ಇದೆಯಾ, ಯಾರೂ ಹೇಳಲ್ಲ. ನಾನು ಶ್ರೀಮಂತ ಆಗಬೇಕು, ನಾನು ಕಲಿಬೇಕು. ಸೊ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಿನ ಉದ್ದೇಶನೂ ಅಷ್ಟೇ. ಈ ಎಕಾನಮಿ ಅಥವಾ ಫರೆಕ್ಸ್ ರಿಸರ್ವ್ಸು ಇದೆಲ್ಲ ನಮ್ಮ ಜನಸಾಮಾನ್ಯರ ಮೇಲೆ ಹೆಂಗೆ ಪರಿಣಾಮ ಬೀಳುತ್ತೆ. ಓಕೆ, ಈಗ ನಾನು ನಿಮಗೆ ಕರೋನಾ ಅಲ್ಲೆಲ್ಲೋ ಇದೆ ಅಂದರೆ ನೀವು ಚಿಂತೆ ಮಾಡಲ್ಲ, ನಿಮ್ಗೆ ನಾಳೆ ಬರ್ಬೋದು ಅಂದ್ರೆ ನೀವು ಚಿಂತೆ ಮಾಡ್ತೀರಿ. ಹಾಗೇನೆ ಫಾರೆಕ್ಸ್ ರಿಸರ್ವ್ಸ್ ಇಂದ ಫಾರೆಕ್ಸ್ ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಥವಾ ಇಂಡಿಯನ್ ರುಪಿ ಮೌಲ್ಯ ಕುಸಿತಾಯ್ತು ಅಂತ ನಿಮಗೆ ನನಗೇನಿದು ಅಂತ, ಆದ್ರೆ ನಾನು ನಿಮ್ಗೆ ಹೇಳಿದ್ರೆ ಇಲ್ಲ ನಾಳೆಯಿಂದ ನಿಮ್ಮ ಮೊಬೈಲ್ ಫೋನ್ ಕಾಸ್ಟ್ಲಿ ಆಗ್ಬೋದು, ಇದರಿಂದ ಟಚ್ ಆಗುತ್ತೆ, ಆವಾಗ ಟಚ್ ಆಗುತ್ತೆ. ಹಾಗೆ ನಾವು ಆ ಥರ ಕನೆಕ್ಟ್ ಆಗುವ ರೀತಿಯಲ್ಲಿ ಹೇಳ್ತೀವಿ, ಆಗಾಗ ಜನರಿಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಸುಮಾರು 10 ಲಕ್ಷ ಜನ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಪ್ಲೇಸ್ಟೋರಲ್ಲಿ 10 ಲಕ್ಷ ಜನ ಯೂಸ್ ಮಾಡ್ತಾರೆ. ಅದನ್ನು ಡೌನ್ಲೋಡ್ ಮಾಡಬೇಕು ಅಂದರೆ ಪ್ಲೇಸ್ಟೋರು ಅಥವಾ ಆ್ಯಪ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ನೀವು ಇಮಿಡಿಯೇಟ್ಲಿ ಬರೀ ಒಂದು OTP ಹಾಕಿ ಲಾಗಿನ್ ಮಾಡ್ಬೋದು ಅಷ್ಟೇ. ಸುಧೀರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಹೇಗೆ ಡಿಸೈಡ್ ಆಗುತ್ತೆ ಮತ್ತು ಅದರ ಪರಿಣಾಮಗಳೇನು, ಸರ್ಕಾರ ಏನು ಮಾಡಬಹುದು, ಸಾಕಷ್ಟು ಅನಾಲಿಸಿಸ್ನ ನಮ್ಮ ಆಡಿಯನ್ಸ್ಗೆ ನೀಡುವಂಥ ಪ್ರಯತ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.